ಸಿಎಂ ತವರು ಕ್ಷೇತ್ರ ಶಿಗ್ಗಾವಿ ಇವತ್ತು ಸಂಪೂರ್ಣ ಕೇಸರಿಮಯವಾಗಿತ್ತು. ಕಾರ್ಯಕರ್ತರ ಎದುರು ಸಾವು ಪ್ರಸ್ತಾಪಿಸಿ ಸಿಎಂ ಭಾವುಕರಾಗಿದ್ಯಾಕೆ? ಬೊಮ್ಮಾಯಿ ಮಾಮನ ಪರ ಕಿಚ್ಚನ ಕ್ಯಾಂಪೇನ್ ಹೇಗಿತ್ತು? ವರ್ಣಾದಲ್ಲಿ ಸಿದ್ದರಾಮಯ್ಯ ಮೊಮ್ಮಗನ ಬಗ್ಗೆ ಕೊಟ್ಟ ಸುಳಿವೇನು? ಇದೆಲ್ಲದರ ಕುರಿತು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯ ಚುನಾವಣಾ ಅಖಾಡ ರಂಗೇರಿದೆ. ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಹಿನ್ನೆಲೆಯಲ್ಲಿ ಇವತ್ತೇ ಘಟಾನುಘಟಿಗಳು ನಾಮಪತ್ರ ಸಲ್ಲಿಸಿದರು. ಸಿಎಂ ಸ್ವಕ್ಷೇತ್ರ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅದ್ಧೂರಿ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದರು. ಸಿಎಂ ಪರ ನಟ ಕಿಚ್ಚ ಸುದೀಪ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಹಲವರು ಕ್ಯಾಂಪೇನ್ ಮಾಡಿದರು. ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದರು. ಎಲ್ಲೆಲ್ಲೂ ಜೈಕಾರ ಘೋಷಣೆಗಳು ಮೊಳಗಿದವು. ರೋಡ್ ಶೋ ಬಳಿಕ ನಡೆದ ಸಮಾವೇಶದಲ್ಲಿ ಸಿಎಂ ಬೊಮ್ಮಾಯಿ ಭಾವುಕರಾದರು. ನನ್ನ ಕೊನೆಯ ಉಸಿರು ಇರೋವರೆಗೂ ನಿಮ್ಮ ಸೇವೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದರು. ನಾನು ಓಡಿ ಹೋಗುವ ಸಿಎಂ ಅಲ್ಲ, ನನ್ನನ್ನು ಬೆಳೆಸಿದವರು ನೀವು. ನನ್ನ ಸಾವಾದರೆ ಶಿಗ್ಗಾವಿಯಲ್ಲಿ ಮಣ್ಣು ಮಾಡುವಂತೆ ಮನವಿ ಮಾಡುತ್ತಾ ಸಿಎಂ ಗದ್ಗದಿತರಾದರು. ಯಾವ ಜನ್ಮದ ಬಂಧವೋ 15 ವರ್ಷ ಆಶೀರ್ವಾದ ಮಾಡಿದ್ದೀರಿ. ನಮ್ಮ ಮಧ್ಯೆ ಯಾವುದೇ ಶಕ್ತಿ ಬರಲು ಸಾಧ್ಯವಿಲ್ಲ ಅಂದರು. ಮೇ 13ರವರೆಗೆ ಕಾದು ನೋಡಿ, ಬಿಜೆಪಿ 120ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೆ ಬರಲಿದೆ ಅಂತ ವಿಶ್ವಾಸ ಕೂಡ ವ್ಯಕ್ತಪಡಿಸಿದರು. ಬಂಧುಗಳೇ, ಕೊನೆಯದಾಗಿ ನನ್ನನ್ನ ಬೆಳೆಸಿದವರು ನೀವು, ನನ್ನನ್ನ ಉಳಿಸಿಕೊಳ್ಳುವುದು ನೀವು. ನಾನು ಮಾತ್ರ ನನ್ನ ಜೀವನದ ಕೊನೆ ವರ್ಷವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೇನೆ. ನನ್ನ ಸಾವಾದರೆ ಸಿಕ್ಕ ಮಣ್ಣಿನಲ್ಲಿ ನನ್ನ ಉಳ್ಬೇಕನ್ನುವಂತಹ ಮಾತನ್ನು ನಾನು ಹೇಳ್ತೇನೆ. ಇದು ನನ್ನ ಸಿಗ್ಗಾಮಿಯ ಭೂಮಿ ತಾಯಿಯ ಋಣವನ್ನು ತೀರಿಸುವಂತಹ ಪ್ರಯತ್ನ ಮಾಡ್ತೇನೆ. ಬಂಧುಗಳೇ, ಆಶೀರ್ವಾದ ಇರಲಿ. ಹಾವೇರಿಯ ಶಿಗ್ಗಾವಿ ಕ್ಷೇತ್ರ ಇವತ್ತು ಸಂಪೂರ್ಣ ಕೇಸರಿಮಯವಾಗಿತ್ತು. ಬೊಮ್ಮಾಯಿ ಪರ ಪ್ರಚಾರ ಮಾಡಲು ಖುದ್ದು ಕಿಚ್ಚ ಅಖಾಡಕ್ಕಿಳಿದಿದ್ದರು. ಸಹಜವಾಗಿಯೇ ಅಪಾರ ಪ್ರಮಾಣದಲ್ಲಿ ಅಭಿಮಾನಿಗಳು ಕಿಕ್ಕಿರಿದು ಸೇರಿದರು. ಸುದೀಪ್ಗೆ ಸಿಎಂ ಬೊಮ್ಮಾಯಿ ಮೈಸೂರು ಪೇಟ ತೊಡಿಸಿ ಶಾಲು ಹಾಕಿ ಸ್ವಾಗತಿಸಿದರು. ಏಲಕ್ಕಿ ಹಾರ ಹಾಕಿ ಅಭಿನಂದಿಸಿದರು. ಬಳಿಕ ಚನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವಿಜಯ ಸಂಕಲ್ಪ ರಥ ಏರಿದ ಸಿಎಂ ಸುದೀಪ್ ನಡ್ಡಾ ಅಭಿಮಾನಿಗಳತ್ತ ಕೈಬೀಸಿದರು, ಮತಯಾಚಿಸಿದರು. ಕಿಚ್ಚ ಸುದೀಪ್ ಅಭಿಮಾನಿಗಳ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಬಿಗ್ ಬಾಸ್ ಸುದೀಪ್ ಕಂಡು ಅಭಿಮಾನಿಗಳು ಕೇಕೆ ಹಾಕಿದರು. ರಸ್ತೆಯ ಇಕ್ಕೆಲ್ಲಗಳಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನಸ್ತೋಮ ನೆರೆದಿತ್ತು. ಬಿರು ಬಿಸಿಲನ್ನು ಲೆಕ್ಕಿಸದೆ ಮನೆ ಮೇಲೆಲ್ಲ ಮಹಿಳೆಯರು ಯುವತಿಯರು ನಿಂತು ಕೈ ಬೀಸಿದರು. ರೋಡ್ ಶೋ ವೇಳೆ ಕಲಾತಂಡಗಳು ಮತ್ತಷ್ಟು ಮೆರುಗು ತಂದುಕೊಟ್ಟಿತ್ತು. ಇದೇ ವೇಳೆ ಸುದೀಪ್ ಸಿಎಂ ಬೊಮ್ಮಾಯಿ ಕೈ ಹಿಡಿದು ವಿಜಯ ಪ್ರತೀಕ ಅಂತ ತೋರಿಸಿದರು. ರಸ್ತೆಯುದ್ದಕ್ಕೂ ಕಿಚ್ಚ ಸುದೀಪ್, ಸಿಎಂ ಬೊಮ್ಮಾಯಿ ಹಾಗೂ ನಡ್ಡಾ ಮೇಲೆ ಕಾರ್ಯಕರ್ತರು ಹೂವಿನ ಮಳೆ ಸುರಿಸಿದರು. ಬೊಮ್ಮಾಯಿ ಕ್ಷೇತ್ರದಲ್ಲಿ ಕಿಚ್ಚನ ಹವ ಜೋರಾಗಿತ್ತು. ಮುಖ್ಯಮಂತ್ರಿ ಬೊಮ್ಮಾಯಿ ಗುಣಗಾನ ಮಾಡಿದ ಕಿಚ್ಚ ಸುದೀಪ್ ಅವರಿಗೆ ಸಿಕ್ಕಿರುವ ಅವಧಿ ಕಡಿಮೆ. ಆದರೆ ಈ ಸಣ್ಣ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಜನರಿಗೆ ಒಳ್ಳೆಯದಾಗಬೇಕು, ಹೀಗಾಗಿಯೇ ನಾನು ಬೊಮ್ಮಾಯಿ ಪರ ಪ್ರಚಾರ ಮಾಡಲು ಬಂದಿದ್ದೇನೆ. ನಾನು ಯಾವಾಗಲೂ ಎಲ್ಲಿ ಕೆಲಸ ಆಗುತ್ತೋ ಅವರಿಗೆ ಬೆಂಬಲ ಕೊಡುತ್ತೇನೆ, ಸುಮ್ಮನೆ ಪ್ರಚಾರಕ್ಕೆ ಇಳಿಯಲ್ಲ ಕಣ್ರಿ ಎಂದರು. ಬಳಿಕ ಅವರದ್ದೇ ಸಿನಿಮಾವೊಂದರ ಸಾಲು ಬಳಸಿ ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳಿ ಬೊಮ್ಮಾಯಿ ಗೆಲ್ಲಿಸುವಂತೆ ಮನವಿ ಮಾಡಿಕೊಂಡರು. ಮುಖ್ಯಮಂತ್ರಿ ಬೊಮ್ಮಾಯಿ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಕೂಡ ಹಾಡಿ ಹೊಗಳಿದರು. ನಾನು ಒಬ್ಬ ಭಾರತೀಯನಾಗಿ ಪ್ರಧಾನಿ ಮೋದಿಯವರ ಕೆಲಸವನ್ನ ಮೆಚ್ಚುತ್ತೇನೆ, ವಿದೇಶದಲ್ಲಿ ಭಾರತದ ಬಗ್ಗೆ ಹೆಮ್ಮೆಯಿಂದ ಮಾತನಾಡ್ತಾರೆ ಅಂತ ಹೊಗಳಿದರು. ನಾನಿಲ್ಲಿ ಬಂದಿರೋ ಉದ್ದೇಶ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಬಂದಿದ್ದೇನೆ. ತುಂಬಾ ಕೆಲಸ ಮಾಡಿದಂತ ನಿಜ ಒಬ್ಬ ಒಳ್ಳೆಯ ವ್ಯಕ್ತಿ ನನ್ನ ಪ್ರೀತಿಯಾದಂತ ಬೊಮ್ಮಾಯಿ ಮಾಮ ಅಂದ್ರೆ ತಪ್ಪಾಗಲ್ಲ. ನಾನು ಹೇಳ್ದಾಗೆ ಅವರಿಗೆ ಸಿಕ್ಕಿರೋ ಅವಧಿ ಬಹಳ ಕಮ್ಮಿ, ಅವರಿಗೆ ಅವಕಾಶ ಬೇಕು, ಕೆಲಸ ಮಾಡೋದಕ್ಕೂ ಅವಕಾಶ ಬೇಕು. ನಿಮ್ಮ ಎಲ್ಲ ಸಹಕಾರದಿಂದ ನಮ್ಮ ಬೊಮ್ಮಾಯಿ ಮಾಮ ಅವರನ್ನ ಗೆಲ್ಲಿಸ್ಬಿಟ್ಟೆ ಹೋಗ್ತೀನಿ. ಮೈಸೂರಿನ ವರುಣಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ನಡೆಸಿದ್ದಾರೆ. ಸ್ವಕ್ಷೇತ್ರ ಸಿದ್ದರಾಮನ ಹುಂಡಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಬಳಿಕ ನಡೆದ ರೋಡ್ ಶೋನಲ್ಲಿ ಸಾವಿರಾರು ಅಭಿಮಾನಿಗಳು ಭಾಗವಹಿಸಿದರು. ಸಿದ್ದರಾಮಯ್ಯ ಸಾಗುವ ಹಾದಿಯಲ್ಲಿ ಪುಷ್ಪವೃಷ್ಟಿ ನಡೆಯಿತು. ಮುಂದಿನ ಸಿಎಂ ಅಂತ ಅಭಿಮಾನಿಗಳು ಘೋಷಣೆ ಕೂಗಿದರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಸಿದ್ದು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದರು. ಸಿದ್ದರಾಮಯ್ಯಗೆ ಪತ್ನಿ, ಮೊಮ್ಮಗ, ಸೊಸೆ ಸಾಥ್ ನೀಡಿದರು. ಇನ್ನು ಭಾಷಣದ ವೇಳೆ ಮೊಮ್ಮಗ ಧವನ್ ರಾಕೇಶ್ ರಾಜಕೀಯ ಪ್ರವೇಶದ ಬಗ್ಗೆಯೂ ಸಿದ್ದು ಸುಳಿವು ಕೊಟ್ಟರು. ಇದು ನನ್ನ ಕೊನೆಯ ಚುನಾವಣೆ ಆಗಿದ್ದು ಆಮೇಲೆ ಯತೀಂದ್ರ ಇದ್ದಾನೆ, ಧವನ್ ರಾಕೇಶ್ ಇದ್ದಾನೆ ಅಂತಂದರು. ಧವನ್ ರಾಜಕೀಯಕ್ಕೆ ಬರೋದಕ್ಕೆ ಇನ್ನೂ 8 ವರ್ಷ ಬೇಕು ಅಂತ ಹೇಳಿದರು. ಬಳಿಕ JDS ಯಾವತ್ತೂ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬರಲ್ಲ, ಬಿಜೆಪಿಯಲ್ಲಿ ಹಿರಿಯರಿಗೆ ಗೌರವ ಇಲ್ಲ ಅಂತ JDS ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇದು ಕೊನೆ ಚುನಾವಣೆ ನನಗೆ, ಆಮೇಲೆ ಯತೀಂದ್ರ ಇದ್ದಾನೆ, ಧವನ್ ರಾಕೇಶ್ ಇದ್ದಾನೆ, ಇವೆಲ್ಲ ಒಪ್ಕೊಂಡ್ರೆ ಇನ್ನ ಅವನಿಗೆ 17 ವರ್ಷ 25 ವರ್ಷ ಆಗ್ಬೇಕಾಗ್ತದೆ ಚುನಾವಣೆ ಬರಬೇಕಾದ್ರೆ.
ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಇವತ್ತು ಕೂಡ ಘಟಾನುಘಟಿಗಳು ನಾಮಪತ್ರ ಸಲ್ಲಿಸಿದರು. ಚಾಮರಾಜನಗರ ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವ ಸೋಮಣ್ಣ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ಲಿಸಿದರು. ಸೋಮಣ್ಣ ಹರಕೆಯ ಕುರಿ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಅಂದರು. ಚಾಮರಾಜನಗರವನ್ನ ಮತ್ತೊಂದು ಗೋವಿಂದರಾಜನಗರ ಮಾಡಲು ಬೆಂಬಲಿಸಿ ಸುಳ್ಳು ಹೇಳೋದನ್ನ ಕಲ್ತಿಲ್ಲ, ಆದಷ್ಟು ಮಟ್ಟಿಗೆ ಪ್ರಚಾರ ಮಾಡ್ತೀನಿ ಅಂತ ಭಾವುಕರಾದರು. ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಲಿಂಗೇಗೌಡ ಉಮೇದುವಾರಿಕೆ ಸಲ್ಲಿಕೆ ಮಾಡಿದರು. ಕೊರಟಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಪರಮೇಶ್ವರ್ ನಾಮಿನೇಷನ್ ಮಾಡಿದರು. ರಾಜಧಾನಿ ಬೆಂಗಳೂರಲ್ಲೂ ನಾಮಪತ್ರ ಭರಾಟೆ ಜೋರಾಗಿತ್ತು. ಭಾರೀ ಗೊಂದಲಕ್ಕೆ ಕಾರಣವಾಗಿದ್ದ ಪುಲಕೇಶನಗರದಲ್ಲಿ ಅಖಂಡ ಶ್ರೀನಿವಾಸಮೂರ್ತಿ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಆಗಮಿಸಿ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದರು. ಕೊರಟಗೆರೆಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನು ಚುನಾವಣೆಯನ್ನು ನಡೆಸೋದಕ್ಕೆ ಇವತ್ತು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ, ಆ ಪ್ರಕಾರ ಕಾನೂನಿನ ಚೌಕಟ್ಟಿನಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಮತ್ತೊಂದು ಕಡೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಮತ ಶಿಕಾರಿ ಜೋರಾಗಿತ್ತು. ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಾಮಪತ್ರ ಸಲ್ಲಿಸಿದರು. ಯಡಿಯೂರಪ್ಪ ತಮ್ಮ ಹಳೆಯ ಅಂಬಾಸಡರ್ ಕಾರ್ನಲ್ಲೇ ದೇವಸ್ಥಾನಕ್ಕೆ ಪ್ರಯಾಣ ಮಾಡಿದ್ದು ವಿಶೇಷವಾಗಿತ್ತು. ಹುಚ್ಚರಾಯಸ್ವಾಮಿ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ತೋರಿದರು. ತೆರೆದ ವಾಹನದಲ್ಲಿ ಬಿಎಸ್ವೈ, ವಿಜಯೇಂದ್ರ, ರಾಘವೇಂದ್ರ ಸೇರಿದಂತೆ ಹಲವು ನಾಯಕರು ಅಭಿಮಾನಿಗಳತ್ತ ಕೈಬೀಸಿದರು. ಬಳಿಕ ಸಮಾವೇಶದಲ್ಲಿ ಮಾತನಾಡಿದ ಬಿಎಸ್ವೈ, ಶಿಕಾರಿಪುರ ತಾಲೂಕಿನಲ್ಲಿ ಆಗಬೇಕಾಗಿರೋದು ಯಾವುದಾದರೂ ಕೆಲಸ ಇದೆಯಾ ಅಂತ ಕಾರ್ಯಕರ್ತರನ್ನ ಪ್ರಶ್ನಿಸಿದರು. ಮತದಾರರು ಸಹಕಾರ ನೀಡಿದರೆ ವಿಜಯೇಂದ್ರ 50,000 ಮತಗಳ ಅಂತರದಲ್ಲಿ ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ ಅಂದರು. ಬಳಿಕ ವಿಜಯೇಂದ್ರ ಮಾತನಾಡಿ, ಕಾರ್ಯಕರ್ತರ ಪಡೆ ದೊಡ್ಡ ಶಕ್ತಿ ತಂದುಕೊಟ್ಟಿದೆ, ತಂದೆಗೆ ಆಶೀರ್ವಾದ ಮಾಡಿದಂತೆ ನನಗೂ ನಿಮ್ಮ ಆಶೀರ್ವಾದ ಬೇಕು ಅಂತ ಮನವಿ ಮಾಡಿದರು. ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರು ನಿಮ್ಮ ಕುಟುಂಬದ ಓಟ್ ಕೊಡಿಸೋದ್ರ ಮೂಲಕ, ಜೊತೆಗೆ 5 ಓಟನ್ನ ಬೇರೆಯವ್ರ ಮೂಲಕ ಕೊಡಿಸೋದ್ರ ಮೂಲಕ ನೀವು ಸಹಕಾರ ನೀಡಿದ್ರೆ ವಿಜಯೇಂದ್ರ 50,000 ಹೆಚ್ಚಿನ ಅಂತರದಲ್ಲಿ ಗೆದ್ದು ಬರುವಂತಹದ್ದು 100 ನಿಶ್ಚಯ. ಬಿಜೆಪಿ ಬಿಟ್ಟು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆಗೊಂಡ ಬೆನ್ನಲ್ಲೇ ಬಿಜೆಪಿಗರು ಹೈ ಅಲರ್ಟ್ ಆಗಿದ್ದಾರೆ. ಶೆಟ್ಟರ್ ಅಖಾಡದಲ್ಲಿ ಮೋದಿ ಸಮಾವೇಶ, ಅಮಿತ್ ಶಾ ರೋಡ್ ಶೋ ನಡೆಸಲು ತಂತ್ರಗಾರಿಕೆ ನಡೆಸಲಾಗ್ತಾ ಇದೆ. ಬಿಜೆಪಿ ಮತಗಳನ್ನು ಹಿಡಿದಿಟ್ಟುಕೊಳ್ಳಲು ಖುದ್ದು ಬಿಜೆಪಿ ಅಧ್ಯಕ್ಷ ನಡ್ಡಾ ಫೀಲ್ಡ್ಗೆ ಇಳಿದಿದ್ದಾರೆ. ಶಾಸಕ ಅರವಿಂದ ಬೆಲ್ಲದ ನಿವಾಸದಲ್ಲಿ ಚುನಾವಣಾ ಕಾರ್ಯತಂತ್ರ ನಡೆಸುವ ಸಲುವಾಗಿ ರಾಜ್ಯ ನಾಯಕರು ಸಭೆ ಕೂಡ ನಡೆಸಿದರು. ಈ ವೇಳೆ ಯಾವುದೇ ಕಾರಣಕ್ಕೂ ಶೆಟ್ಟರ್ ಗೆಲ್ಲಬಾರದು ಅಂತ ನಡ್ಡಾ ಸೂಚನೆ ನೀಡಿದ್ರು ಅಂತ ಗೊತ್ತಾಗಿದೆ. ಇನ್ನು ಸಭೆ ಬಳಿಕ ಸುಪ್ರಸಿದ್ಧ ಸಿದ್ದಾರೂಢ ಮಠಕ್ಕೆ ಭೇಟಿ ನೀಡಿದರು. ಅಲ್ಲಿಂದ ನೇರವಾಗಿ ಉತ್ತರ ಕರ್ನಾಟಕದ ವೀರಶೈವ ಪರಂಪರೆಯ ದೊಡ್ಡ ಮಠ 3,000 ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಜೊತೆ ಚರ್ಚೆ ನಡೆಸಿದ್ದಾರೆ. ಇಷ್ಟು ದಿನ ಶೆಟ್ಟರ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದ 3,000 ಶ್ರೀಗಳು ಮೌನ ವಹಿಸಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸದ್ಯಕ್ಕೀಗ ಶೆಟ್ಟರ್ ವಿಚಾರದಲ್ಲಿ ಪ್ರತಿಕ್ರಿಯಿಸಲ್ಲ ಅಂತ ಹೇಳಿದ್ದಾರೆ. ಇದೇ ವೇಳೆ 3,000 ಮಠದ ಶ್ರೀಗಳ ಭೇಟಿ ಬಳಿಕ ಪ್ರತಿಕ್ರಿಯಿಸಿದ ಎಂಬಿ ಪಾಟೀಲ್, ಲಿಂಗಾಯತ ಸಮಾಜದ ಮೇಲೆ ಬಿಜೆಪಿ ದ್ವೇಷ ಸಾಧನೆ ಮಾಡ್ತಾ ಇದೆ ಎಂದರು. ಮತ್ತೊಂದು ಕಡೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ನಾಮಪತ್ರ ಸಲ್ಲಿಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕೂಡ ಸ್ವಾಭಿಮಾನದ ನಡೆ ಹೆಸರಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಬೃಹತ್ ರೋಡ್ ಶೋ ನಡೆಸಿದ ಬಳಿಕ ನಾಮಿನೇಷನ್ ಮಾಡಿದರು. 50,000 ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಹಿಂದೆ 6 ಬಾರಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ 25,000 ಹೆಚ್ಚು ಮತಗಳ ಅಂತರದಿಂದ ಏನು ಗೆದ್ದಿದ್ದೆ, ಇವತ್ತಿನ ಒಂದು ವಾತಾವರಣದಲ್ಲಿ 50,000 ಹೆಚ್ಚು ಮತಗಳ ಅಂತರದಿಂದ ಗೆಲ್ತೇನೆ. ಚುನಾವಣೆ ಕಾವು ಹೆಚ್ಚಿಸೋಕೆ ಅಮಿತ್ ಶಾ ಮೋದಿ ಎಂಟ್ರಿ ಯಾವಾಗ? ಪದ್ಮನಾಭನಗರದಲ್ಲಿ ಅಶೋಕ್ ವರ್ಧಾ ಸ್ಪರ್ಧಿಸಿಯೇ ಬಿಡ್ತಾರಾ ಸಂಸದ ಡಿಕೆ ಸುರೇಶ್? ಬಿಜೆಪಿಯ ಮತ್ತೊಂದು ಬೆಗ್ ವಿಕೆಟ್ ಪತನ ಯಾರದ್ದು? ಕ್ಷೇತ್ರ ಸಿಗದಿದ್ರೂ ಸ್ವರೂಪ್ ನನ್ನ ಮಗನೇ ಅಂದಿದ್ಯಾಕೆ ಭವಾನಿ ರೇವಣ್ಣ? ಈ ಸುದ್ದಿಗಳ ವಿವರ ಇಲ್ಲಿದೆ. ರಾಜ್ಯ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಸಜ್ಜಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆ ಕಾವು ಮತ್ತಷ್ಟು ಹೆಚ್ಚಿಸಲಿದ್ದಾರೆ. ಏಪ್ರಿಲ್ 25 ಬಳಿಕ ರಾಜ್ಯದಲ್ಲಿ ಮೋದಿ ಪ್ರಚಾರ ಶುರುವಾಗಲಿದ್ದು ಸರಿಸುಮಾರು 15-20 ಕಾರ್ಯಕ್ರಮಗಳಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಚುನಾವಣೆ ಘೋಷಣೆಗೂ ಮುನ್ನ ಸಮಾವೇಶ ನಡೆಸಿದ ಪ್ರದೇಶ ಹೊರತುಪಡಿಸಿ ಬಾಕಿ ಸ್ಥಳಗಳಲ್ಲಿ ಮೋದಿ ರ್ಯಾಲಿ ನಡೆಸಲಿದ್ದಾರೆ. ದುರ್ಬಲ ಕ್ಷೇತ್ರಗಳು, ಬಂಡಾಯದ ಬಿಸಿ ಇರುವ ಕ್ಷೇತ್ರಗಳೇ ಮೋದಿ ಟಾರ್ಗೆಟ್ ಆಗಿದೆ. ಮೇ 4 ಉಡುಪಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಲು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಮೋದಿ ಆಗಮನಕ್ಕೂ ಮೊದಲೇ ಇದೇ ತಿಂಗಳು 21-23 ಚುನಾವಣಾ ಚಾಣಕ್ಯ ಅಮಿತ್ ಶಾ ಪ್ರಚಾರ ನಡೆಸಲಿದ್ದಾರೆ. ವಿವಿಧ ಮಠಾಧೀಶರನ್ನೂ ಕೂಡ ಭೇಟಿಯಾಗಲಿದ್ದಾರೆ. ಕರಾವಳಿ ಕರ್ನಾಟಕ ಮತ್ತು ಹುಬ್ಬಳ್ಳಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರಚಾರ ನಡೆಸಲಿದ್ದಾರಂತೆ. ಇನ್ನು ಬಿಜೆಪಿಯಿಂದ 40 ಸ್ಟಾರ್ ಪ್ರಚಾರಕರ ಪಟ್ಟಿ ಕೂಡ ಪ್ರಕಟ ಮಾಡಲಾಗಿದೆ. ಮೋದಿ, ಅಮಿತ್ ಶಾ, ನಡ್ಡಾ, ಸ್ಮೃತಿ ಇರಾನಿ, ಮಧ್ಯಪ್ರದೇಶ, ಅಸ್ಸಾಂ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಡಿಸಿಎಂ, ಹೀಗೆ 40 ಸ್ಟಾರ್ ಪ್ರಚಾರಕರು ಬಿಜೆಪಿಯವರೇ ಇರಲಿದ್ದಾರೆ.
ಅರವಿಂದ ಲಿಂಬಾವಳಿಗೆ ಟಿಕೆಟ್ ನಿರಾಕರಿಸಿರುವ ಹೈಕಮಾಂಡ್ ಸ್ಟಾರ್ ಪ್ರಚಾರಕ ಪಟ್ಟಿಗೆ ಸೇರಿಸಿದೆ. ಮತ್ತೊಂದು ಕಡೆ ಪ್ರಪ್ರಥಮ ಬಾರಿಗೆ ರಾಮನಗರ ಜಿಲ್ಲೆಗೆ ಮೋದಿ ಭೇಟಿ ನೀಡುವ ಸಾಧ್ಯತೆ ಇದೆ. ಕುಮಾರಸ್ವಾಮಿಯನ್ನ ಮಣಿಸಲು ಸಿಪಿ ಯೋಗೇಶ್ವರ್ ಪರ ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಚಾರ ನಡೆಸಿ ಶಕ್ತಿ ಪ್ರದರ್ಶನ ನಡೆಸುವ ಸಾಧ್ಯತೆ ಇದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಆರ್ ಅಶೋಕ್ಗೆ ಚೆಕ್ಮೇಟ್ ಇಡಲು ಡಿಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಶೋಕ್ ವಿರುದ್ಧ ಡಿಕೆ ಸುರೇಶ್ ಕಣಕ್ಕಿಳಿಸಲು ಕಾಂಗ್ರೆಸ್ ತೆರೆಮರೆಯಲ್ಲಿ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಆದರೆ ಈ ಗುಟ್ಟು ಮಾತ್ರ ಡಿಕೆ ಶಿವಕುಮಾರ್ ಆಗಲಿ ಡಿಕೆ ಸುರೇಶ್ ಆಗಲಿ ಬಿಟ್ಟುಕೊಡ್ತಾ ಇಲ್ಲ. ಅನಿವಾರ್ಯತೆ ಇದ್ರೆ ಮಂಡ್ಯ ಅಖಾಡದಿಂದಲೂ ಡಿಕೆ ಸುರೇಶ್ ಅವರನ್ನ ಕಣಕ್ಕಿಳಿಸುವ ಲೆಕ್ಕಾಚಾರ ನಡೀತಾ ಇದೆ. ಸದ್ಯ ಪದ್ಮನಾಭನಗರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಘುನಾಥ್ ನಾಯ್ಡು ನಾಮಪತ್ರ ಸಲ್ಲಿಸಿದ್ದಾರೆ. ಈ ವೇಳೆ ಯಾವ ಕಾಂಗ್ರೆಸ್ ನಾಯಕರು ಕಂಡು ಬಂದಿಲ್ಲ. ಕುಟುಂಬಸ್ಥರಷ್ಟೇ ಸಾಥ್ ನೀಡಿದರು. ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸುತ್ತಾರೆ ಎಲ್ಲಿಂದ ಅಂತ ನೋಡಬೇಕು, ಬಿಜೆಪಿ ಜೆಡಿಎಸ್ ನವರು ಚೆಸ್ ಆಟ ಆಡ್ತಾ ಇದ್ದಾರೆ, ನಾವು ಆಡ್ತಾ ಇದೀವಿ ಎಂದರು. ಅತ್ತ ಡಿಕೆ ಸುರೇಶ್ ಕೂಡ ವೈಯಕ್ತಿಕವಾಗಿ ಚುನಾವಣೆಗೆ ನಿಲ್ಲಲು ಆಸಕ್ತಿ ಇಲ್ಲ, ನಾಮಪತ್ರ ಸಲ್ಲಿಕೆಗೆ ಸಿದ್ಧರಾಗಿ ಅಂತ ಹೈಕಮಾಂಡ್ ನಾಯಕರು ತಿಳಿಸಿದ್ದಾರೆ. ಎಲ್ಲಿಂದ ಸ್ಪರ್ಧೆ ಅಂತ ನನಗೂ ಗೊತ್ತಿಲ್ಲ ಅಂದ್ರು. ಕಾಂಗ್ರೆಸ್ ಅಭ್ಯರ್ಥಿ ರಘುನಾಥ್ ನಾಯ್ಡು ಮಾತನಾಡಿ, ನಾಳೆ ಮಧ್ಯಾಹ್ನ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸುತ್ತಾರೆ, ಅವರು ಪದ್ಮನಾಭನಗರದಲ್ಲಿ ಸ್ಪರ್ಧಿಸಿದರೆ ನಾನು ಹಿಂದೆ ಸರಿಯುತ್ತೇನೆ ಅಂದ್ರು. ರಘುನಾಥ್ ನಾಯ್ಡುಗೆ ಬಹಳ ದೊಡ್ಡ ಅಲ್ಲೆಲ್ಲ ಕಂಪ್ಲೀಟ್ ಬಿಜೆಪಿ ಕಾರ್ಯಕರ್ತರೆ ಬಹಳ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರದ್ದು ಒಂದು ದೊಡ್ಡ ಸಮಾಜ ಇದೆ. ನಾನು ಅವ್ರಿಗೆ ಕ್ಯಾಂಪೇನಿಗೆ ಹೋಗ್ತಾ ಇದ್ದೀನಿ, ನೋಡೋಣ. ಕೆಲವರು ಅವರು ಚೆಸ್ ಆಟ ಆಡ್ತಾವ್ರೆ, ನಾವು ಚೆಸ್ ಆಟ ಆಡ್ತೀವಿ. ಅದು ಪಕ್ಷದ ವರಿಷ್ಠರೆಲ್ಲರೂ ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ, ಚರ್ಚೆಗಳು ನಡೀತಾ ಇದೆ. ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿದ್ದಾರೆ, ಎಲ್ಲಿ ಏನು ಅಂತ ಗೊತ್ತಿಲ್ಲ ನನಗೆ. ದಾಖಲಾತಿಗಳನ್ನು ಸಿದ್ಧತೆ ಮಾಡಲಿಕ್ಕೆ ತಿಳಿಸಿದ್ದಾರೆ. ಮಂಡ್ಯ ಅಖಾಡದಿಂದ ಈ ಬಾರಿ ಕುಮಾರಸ್ವಾಮಿ ಸ್ಪರ್ಧಿಸಲ್ಲ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಎಚ್ಡಿಕೆ, ನಾನು ಸಾವಿರ ಬಾರಿ ಹೇಳಿದ್ದೇನೆ, ಚನ್ನಪಟ್ಟಣ ಬಿಟ್ಟು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲ್ಲ, ಕಳೆದ ಬಾರಿಗಿಂತ ಹೆಚ್ಚು ಮತಗಳ ಅಂತರದಲ್ಲಿ ಚನ್ನಪಟ್ಟಣದಲ್ಲಿ ಗೆಲ್ತೀನಿ ಎಂದರು. ಮಂಡ್ಯದಲ್ಲಿ ಅಕೌಂಟ್ ಓಪನ್ ಮಾಡಿದ್ದು ಚುನಾವಣೆಗೆ ಸ್ಪರ್ಧೆ ಮಾಡಲು ಅಲ್ಲ, ಎಲ್ಲರೂ ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ, ಮಂಡ್ಯದಲ್ಲಿ ಕಾರ್ಯಕರ್ತರನ್ನೇ ಸ್ಪರ್ಧೆಗೆ ನಿಲ್ಲಿಸ್ತೀನಿ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇದೇ ವೇಳೆ ಸಂಸದೆ ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದರು. ನನ್ನನ್ನು ಸುಮಲತಾ ಮಟ್ಟಕ್ಕೆ ಹೋಲಿಕೆ ಮಾಡಬೇಡಿ ಅಂತ ಸಿಟ್ಟಾದರು. ಇನ್ನು ಎಚ್ಡಿಕೆ ಪತ್ನಿ ಅನಿತಾ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲೇ ಸ್ಪರ್ಧಿಸ್ತಾರೆ ಅಂದರು. ಚನ್ನಪಟ್ಟಣದಲ್ಲಿ ಈಗಾಗಲೇ ಅರ್ಜಿ ಹಾಕಿದ್ದೇನೆ, ಸಾವಿರ ಬಾರಿ ಹೇಳಿದ್ದೇನೆ, ಚನ್ನಪಟ್ಟಣ ಹೊರತುಪಡಿಸಿ ಈ ಬಾರಿ ನಾನು ಎಲ್ಲೂ ನಿಲ್ಲಲ್ಲ ಅಂತೇಳಿ. ಎಲ್ಲ ನೀವು ಕನ್ಫ್ಯೂಷನ್ ಯಾಕೆ ಮಾಡ್ಕೊಂಡಿದ್ದೀರಿ? ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿಗೆ ಮತ್ತೊಂದು ಶಾಕ್. ಬಿಜೆಪಿಯ ಇನ್ನೊಂದು ವಿಕೆಟ್ ಪತನಗೊಂಡಿದೆ. ಎಂಎಲ್ಸಿ ಸ್ಥಾನಕ್ಕೆ ಐನೂರು ಮಂಜುನಾಥ್ ರಾಜೀನಾಮೆ ಕೊಟ್ಟಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ನೀಡಲಿದ್ದಾರೆ. ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಐನೂರು ಮಂಜುನಾಥ್ ಸಿಡಿದೆದ್ದಿದ್ದಾರೆ. ಇಂದು ಮಧ್ಯಾಹ್ನ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ರಾಜೀನಾಮೆ ನೀಡಿರುವ ಐನೂರು ಮಂಜುನಾಥ್ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸೇರಿದ್ದಾರೆ. ಶಿವಮೊಗ್ಗ ನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾರೆ. ನಾಳೆ ಕ್ಷೇತ್ರಕ್ಕೆ ತೆರಳಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಐನೂರು, ಟಿಕೆಟ್ಗಾಗಿ ಪಕ್ಷ ಬಿಡ್ತಾ ಇಲ್ಲ, ಶಿವಮೊಗ್ಗವನ್ನು ಅಶಾಂತ ನಗರ ಎಂಬ ಅಪಖ್ಯಾತಿಯಿಂದ ಮುಕ್ತವಾಗಿಸಲು ನಾನು ಬದ್ಧ ಅಂತ ಹೇಳಿದರು. ಎಲ್ಲರ ಆಶೋತ್ತರಗಳನ್ನು ಪ್ರತಿನಿಧಿಸುವ ಸಲುವಾಗಿ ಅವರಿಗೋಸ್ಕರನೇ ವಿಧಾನಸಭೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಭವಾನಿ ರೇವಣ್ಣ ಹಾಲಿ ಅಭ್ಯರ್ಥಿ ಸ್ವರೂಪ್ ರೇವಣ್ಣ ಗೆಲುವಿಗೆ ಸಂಕಲ್ಪ ಮಾಡಿದ್ದಾರೆ. ಸ್ವರೂಪ್ ನನ್ನ ಮಗನೇ ಆಗಿದ್ದು ಆತನ ಗೆಲುವಿಗೆ ಎಲ್ಲರೂ ಶ್ರಮಿಸುವಂತೆ ಕರೆ ಕೊಟ್ಟಿದ್ದಾರೆ. ನನಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯಾವುದೇ ಬೇಸರ ಇಲ್ಲ, ನನಗೆ ಟಿಕೆಟ್ಗಿಂತ ದೇವೇಗೌಡರ ಆರೋಗ್ಯವೇ ಬಹಳ ಮುಖ್ಯ ಅಂತ ಭವಾನಿ ಹೇಳಿದ್ದಾರೆ. ನಾನೇ ಮೂರು ಬಾರಿ ಕುಮಾರಸ್ವಾಮಿಗೆ ಕರೆ ಮಾಡಿದ್ದು ಶುಭ ಶುಕ್ರವಾರವಾಗಿದ್ದರಿಂದ ಸ್ವರೂಪ್ ಹೆಸರು ಘೋಷಣೆ ಮಾಡುವಂತೆ ಕೇಳಿಕೊಂಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಸವಾಲು ಹಾಕಿದ್ದಕ್ಕೆ ನಾನು ಟಿಕೆಟ್ ಕೇಳಿದೆ, ಈಗ ಎಲ್ಲವನ್ನ ಮರೆತು ಸ್ವರೂಪ್ಗೆ ಸಹಕರಿಸೋಣ ಅಂತ ಸಲಹೆ ಮಾಡಿದ್ದಾರೆ. ಇನ್ನೊಂದೆಡೆ ಭವಾನಿ ರೇವಣ್ಣ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಸ್ವರೂಪ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮನೆ ಕುಟುಂಬದಿಂದ ಎಲ್ಲರೂ ಹೊರಡ್ತಾರೆ, ನಮ್ಮ ಮನೆಯಿಂದ ಅಂತಲ್ಲ, ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಜನತೆಯವರು ಎಲ್ಲರೂ ಹೊರಟಿ ಕೆಲಸ ಮಾಡ್ತಾರೆ. 10ನೇ ತಾರೀಕು ಚುನಾವಣೆ, 13ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ, ಮಾತನಾಡೋಣ. ಹಾಸನ ವಿಧಾನಸಭಾ ಅಖಾಡ ರಂಗೇರಿದೆ. ನಾಳೆ ಹಾಸನ ಜೆಡಿಎಸ್ ಅಭ್ಯರ್ಥಿ ಎಚ್ ಪಿ ಸ್ವರೂಪ್ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಸ್ವರೂಪ್ ಪರ ದೊಡ್ಡಗೌಡರ ಕುಟುಂಬ ಭರ್ಜರಿ ಪ್ರಚಾರ ನಡೆಸಲಿದೆ. ರೇವಣ್ಣ ಫ್ಯಾಮಿಲಿ ಕೂಡ ಸಾಥ್ ನೀಡಲಿದೆ. ಹೀಗಾಗಿ ಇಂದು ಹಾಸನ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಹಿರಿಯರ ಜೊತೆ ರೇವಣ್ಣ ಸಭೆ ನಡೆಸಿದ್ದಾರೆ. ಹಾಸನ ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಭವಾನಿ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ಎಂಎಲ್ಸಿ ಸೂರಜ್ ರೇವಣ್ಣ ರಣತಂತ್ರ ಹೂಡಿದ್ದಾರೆ. ಇನ್ನು ನಾಳೆಯೂ ಸ್ವರೂಪ್ ಪರ ನಡೆಯಲಿರುವ ಸಭೆಯಲ್ಲಿ ಎಚ್ಡಿಕೆ ಭಾಗಿಯಾಗಲಿದ್ದಾರೆ. ರೋಡ್ ಶೋನಲ್ಲಿ ದೇವೇಗೌಡರು, ಸಿಎಂ ಇಬ್ರಾಹಿಂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಬಿಜೆಪಿ ಅಭ್ಯರ್ಥಿ ಪ್ರೀತಮ್ ಗೌಡಗೆ ಟಕ್ಕರ್ ಕೊಡಲು ದಳಪತಿಗಳು ಮುಂದಾಗಿದ್ದಾರೆ. ನಾಳೆ ಹೋಗ್ತಾ ಇದ್ದೇನೆ, ಸಭೆ ಹೋಗ್ತಾ ಇದ್ದೇನೆ, ನಾಳೆ ಒಂದು ದೊಡ್ಡ ಬೃಹತ್ ಸಭೆ ಇದೆ, ಅಲ್ಲಿ ನಾಳೆ ಅಟೆಂಡ್ ಮಾಡ್ತೇನೆ.
ಎಲೆಕ್ಷನ್ ಹೊತ್ತಲ್ಲೇ ಬೆಂಗಳೂರಲ್ಲಿ ಐಟಿ ದಾಳಿ ಶುರುವಾಗಿದೆ. ರಾಜಧಾನಿಯ ಹಲವು ಕಡೆಗಳಲ್ಲಿ ಇಂದು ಬೆಳ್ಳಂ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವ ಬಗ್ಗೆ ಮಾಹಿತಿ ಬಂದಿದೆ. ಕೆಜಿಎಫ್ ಬಾಬು ಮನೆ ಮೇಲೂ ಐಟಿ ದಾಳಿ ನಡೆಸಲಾಗಿದೆ ಎನ್ನಲಾಗಿದೆ. ಹೈಗ್ರೌಂಡ್ಸ್ ಬಳಿ ಇರುವ ಕೆಜಿಎಫ್ ಬಾಬು ನಿವಾಸ ಹಾಗೂ ರುಕ್ಸಾನಾ ಪ್ಯಾಲೇಸ್ ಮೇಲೂ ಐಟಿ ದಾಳಿ ನಡೆಸಲಾಗಿದೆ. ಅಷ್ಟೇ ಅಲ್ಲ, ಹಲವಾರು ಕಾಂಗ್ರೆಸ್ ನಾಯಕರ ನಿವಾಸದ ಮೇಲೂ ದಾಳಿ ನಡೆದಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇನ್ನು ಐಟಿ ರೇಡ್ ಕುರಿತು ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಯಾರೆಲ್ಲ ನಮ್ಮೊಂದಿಗೆ ಇದ್ದಾರೆ ಅವರ ಮೇಲೆಲ್ಲ ಐಟಿ ದಾಳಿ ನಡೀತಾ ಇದೆ. ಹೆದರಿಸಿ ಬೆದರಿಸಿ ಕಾಂಗ್ರೆಸ್ ಹೆಸರಿನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರನ್ನ ಹೆದರಿಸೋದಕ್ಕೆ ಏನು ಬೇಕಾದರೂ ಮಾಡಲಿ, ನಾವು ರಾಜ್ಯದಲ್ಲಿ ಬದಲಾವಣೆ ತರ್ತೀವಿ ಅಂದರು. ನಡೀತಾ ಇದೆ ಎಲ್ಲ, ಯಾರು ಕಾಂಗ್ರೆಸ್ಗೆ ಬೆಂಬಲ ಅಂತ ತೋರಿಸ್ಕೊಂಡಿರ್ತಾರೆ, ಯಾರು ನಮ್ಮ ಹತ್ರ ಮಾತಾಡಿದ್ರೆ ಏನು ಎದುರಿಸಿ 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 ಕಾಂಗ್ರೆಸ್ ಹೆಸರು ಹೇಳಿದ್ಮೇಲೆ ಎಲ್ಲರ ಮೇಲೂ ಮಾಡ್ತಾ ಇದ್ದಾರೆ. ಅವ್ರು ಎಷ್ಟು ಬೇಕಾದ್ರೂ ಮಾಡಲಿ, ನಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ಬದಲಾವಣೆ ತರ್ತೇವೆ. ಚುನಾವಣಾ ರಾಜ್ಯದಲ್ಲಿ ಕುರುಡು ಕಾಂಚಾಣ ಭಾರೀ ಸದ್ದು ಮಾಡ್ತಾ ಇದೆ. ಮತದಾರರಿಗೆ ಆಮಿಷವೊಡ್ಡಲು ಅಭ್ಯರ್ಥಿಗಳು ಮುಂದಾಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ 5 ಕೋಟಿಗೂ ಅಧಿಕ ಮೊತ್ತದ ಚಿನ್ನ ಹಾಗೂ ಬೆಳ್ಳಿ ಸೀಸ್ ಮಾಡಲಾಗಿದೆ. ದಾಖಲೆ ಇಲ್ಲದ 8 ಕೆಜಿ ಚಿನ್ನ, 46 ಕೆಜಿ ಬೆಳ್ಳಿಯನ್ನು ವಿವೇಕನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ಮಾಡುವ ವೇಳೆ ಈಚರ್ ವಾಹನದಲ್ಲಿ ಪರಿಶೀಲನೆ ನಡೆಸಿದಾಗ ಚಿನ್ನ ಬೆಳ್ಳಿ ಪತ್ತೆಯಾಗಿದೆ. ಇನ್ನು ಘಟನೆ ಸಂಬಂಧ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಚಿನ್ನ ಬೆಳ್ಳಿ ಸಾಗಿಸ್ತಾ ಇದ್ದ ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಅತ್ತ ಧಾರವಾಡ ತಾಲೂಕಿನ ತೇಗೂರು ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 7 ಕೆಜಿಗೂ ಅಧಿಕ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ. ಬೆಳಗಾವಿಯಿಂದ ಬೆಂಗಳೂರು ಕಡೆಗೆ ತೆರಳುತ್ತಾ ಇದ್ದ ವಾಹನದಲ್ಲಿ ಚಿನ್ನಾಭರಣ ಸಾಗಾಟ ಮಾಡಲಾಗ್ತಾ ಇತ್ತು. ಯಾದಗಿರಿ ಚುನಾವಣಾ ಅಖಾಡದಲ್ಲಿ ಒಬ್ಬ ಅಪರೂಪದ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. ಯಾದಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಯಂಕಪ್ಪ ಎನ್ನುವರು ಭಿಕ್ಷೆ ಬೇಡಿ 10,000 ಸಂಗ್ರಹಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಯಂಕಪ್ಪ ಕಳೆದ 1 ವರ್ಷದಿಂದ ಕ್ಷೇತ್ರದಾದ್ಯಂತ ಸಂಚರಿಸಿ ಭಿಕ್ಷೆ ಬೇಡಿದ್ರು. ಕ್ಷೇತ್ರದಲ್ಲಿ ಪ್ರತಿಯೊಂದು ಮನೆಯಿಂದ 1 ರೂಪಾಯಿ ಕೂಡ ಭಿಕ್ಷೆ ಬೇಡಿಗೆ ಸಂಗ್ರಹ ಮಾಡಿದ್ದಾರೆ. ಈ ಚಿಲ್ಲರೆ ಕಾಸುಗಳನ್ನು ಎಣಿಸೋದಕ್ಕೆ ಬಹಳ ಸಮಯ ತೆಗೆದುಕೊಳ್ಳಲಾಯಿತು. ಅಷ್ಟೇ ಅಲ್ಲ, ಯಂಕಪ್ಪ ಅವರು ಊಟವನ್ನು ಸಹ ಮನೆ ಮನೆಗಳಲ್ಲಿ ಭಿಕ್ಷೆ ಪಡೆದು ಸೇವಿಸುತ್ತಾರೆ. ದೇವಸ್ಥಾನದಲ್ಲೇ ವಾಸ ಇದ್ದಾರೆ. ಒಟ್ಟಿನಲ್ಲಿ ಭಿಕ್ಷೆ ಬೇಡಿ ಸಂಗ್ರಹಿಸಿದ ಹಣದಿಂದಲೇ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವ ಯಂಕಪ್ಪ ಡಿಫರೆಂಟ್ ಆಗಿ ಕಾಣ್ತಾ ಇದ್ದಾರೆ. ಚುನಾವಣೆ ಸಮೀಪದಲ್ಲೇ ಬಿಜೆಪಿ ಧಾರವಾಡ ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷನ ಬರ್ಬರ ಹತ್ಯೆ ಆಗಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಧಾರವಾಡ ತಾಲೂಕಿನ ಕೋಟೂರು ಗ್ರಾಮದಲ್ಲಿ ಬಿಜೆಪಿಯ ಪ್ರವೀಣ್ ಕಮಾರ ಎಂಬುವರನ್ನ ಹತ್ಯೆಗೈಯಲಾಗಿದೆ. ನಿನ್ನೆ ತಡರಾತ್ರಿ ಶುರುವಾದ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಪ್ರವೀಣ್ ಕಮಾರನ ಹೊಟ್ಟೆಗೆ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಪ್ರವೀಣ್ ಕಮಾರ ಚಿಕಿತ್ಸೆ ಸ್ಪಂದಿಸದೆ ಖಾಸಗಿ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ. ಕೊಲೆಗೆ ಇನ್ನೂ ನಿಖರವಾದ ಕಾರಣ ಏನು ಅನ್ನೋದು ತಿಳಿದು ಬಂದಿಲ್ಲ. ದೂರು ದಾಖಲಿಸಿಕೊಂಡಿರುವ ಗದಗ ಠಾಣೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಆಫ್ರಿಕಾದ ಸುಡಾನ್ನಲ್ಲಿ ಸೇನೆ ಮತ್ತು ಅರೆಸೇನಾ ಪಡೆಗಳ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದಿದೆ. ರಾಜಧಾನಿ ಖಾರ್ಟೂಮ್ ಸುತ್ತಮುತ್ತ ನಡೀತಾ ಇರುವ ಘರ್ಷಣೆಯಲ್ಲಿ ಈವರೆಗೂ 200ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ. 1,800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ವಿಶೇಷ ಅಂದ್ರೆ ಸುಡಾನ್ ಆಂತರಿಕ ಸಂಘರ್ಷ ರಾಜ್ಯದಲ್ಲಿ ಚುನಾವಣೆ ವಸ್ತುವಾಗಿ ಮಾರ್ಪಟ್ಟಿದೆ. ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮಾಡಿ ಸುಡಾನ್ನಲ್ಲಿ ಸಿಲುಕಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರಬೇಕು ಅಂತ ಕೇಂದ್ರವನ್ನು ಒತ್ತಾಯಿಸಿದ್ದಾರೆ. ಇದಕ್ಕೆ ವಿದೇಶಾಂಗ ಮಂತ್ರಿ ಜೈಶಂಕರ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿತು. ಸಿದ್ದರಾಮಯ್ಯ ಅವರೇ, ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡಬೇಡಿ. ಸಂಘರ್ಷ ಶುರುವಾದ 14 ಏಪ್ರಿಲ್ರಿಂದಲೇ ಖಾರ್ಟೂಮ್ನಲ್ಲಿರುವ ರಾಯಭಾರ ಕಚೇರಿ ಸಿಬ್ಬಂದಿ ಅಲ್ಲಿರುವ ಎಲ್ಲ ಭಾರತೀಯರ ಸಂಪರ್ಕದಲ್ಲಿದ್ದಾರೆ. ಆದರೆ ಭದ್ರತಾ ಕಾರಣಗಳಿಂದಾಗಿ ಭಾರತೀಯರು ಇರುವ ಸ್ಥಳಗಳ ಬಗ್ಗೆ ಮಾಹಿತಿ ನೀಡ್ತಾ ಇಲ್ಲ. ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನಿಸುವ ಎಲ್ಲಾ ಕೆಲಸಗಳನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಆದರೆ ಈ ವಿಚಾರದಲ್ಲಿ ನೀವುಗಳು ಬೇಜವಾಬ್ದಾರಿಯಿಂದ ರಾಜಕೀಯ ಮಾಡ್ತಾ ಇರೋದು ಸರಿಯಲ್ಲ. ವಿದೇಶದಲ್ಲಿರುವ ಭಾರತೀಯರನ್ನ ಚುನಾವಣಾ ಗುರಿಗಳಿಗಾಗಿ ಅಪಾಯಕ್ಕೆ ತಳ್ಳೋದು ಸರಿಯಲ್ಲ ಅಂತ ಜೈಶಂಕರ್ ಸರಣಿ ಟ್ವೀಟ್ ಮಾಡಿದ್ದಾರೆ. ದೇಶದ ಹಲವು ಭಾಗದಲ್ಲಿ ತಾಪಮಾನ ಹೆಚ್ಚಾಗಿದೆ. ಕೆಲವು ನಗರದಲ್ಲಿ ದಾಖಲೆಯ ಉಷ್ಣಾಂಶ ವರದಿಯಾಗಿದೆ. ಅದರಲ್ಲೂ ಉತ್ತರ ಮತ್ತು ದಕ್ಷಿಣ ರಾಜ್ಯದಲ್ಲಿ ಹೆಚ್ಚಿನ ತಾಪಮಾನ ದಾಖಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಅಧಿಕೃತ ತಾಪಮಾನ ದಾಖಲಾಗಿದೆ. ಹರಿಯಾಣದ ಹಿಸಾರ್ನಲ್ಲಿ 41.1, ಕರ್ನಾಟಕದಲ್ಲಿ 40.7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಆಂಧ್ರಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆ ನಂದ್ಯಾಲ ವಿಶಾಖಪಟ್ಟಣದಲ್ಲಿ 40 ಡಿಗ್ರಿ ಸೆಲ್ಸಿಯಸ್, ಕೇರಳದ ಪಾಲಕ್ಕಾಡ್ನಲ್ಲಿ 40 ಡಿಗ್ರಿ ಸೆಲ್ಸಿಯಸ್, ತಮಿಳುನಾಡಿನ ಕರೂರು ವೆಲ್ಲೂರಿನಲ್ಲಿ 40, ಮಹಾರಾಷ್ಟದ ನವಿ ಮುಂಬೈನಲ್ಲಿ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಬಿಸಿಲಿನ ಜಳ ಮತ್ತಷ್ಟು ಹೆಚ್ಚಾಗಲಿದೆ. ಉಷ್ಣಾಂಶ 2-4 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ ಈ ವರ್ಷದ ಗರಿಷ್ಠ ತಾಪಮಾನ 36 ಡಿಗ್ರಿ ದಾಖಲಾಗಿತ್ತು.
ಸಲಿಂಗ ಕಾಮಕ್ಕೆ ಕಾನೂನಿನ ಮಾನ್ಯತೆ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನ ಕೂಡ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ಮುಂದುವರೆದಿದೆ. ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪಂಚಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದ್ದು, ಕೇಂದ್ರ ಸರ್ಕಾರದ ಪರವಾಗಿ ಹೆಚ್ಚುವರಿ ಅಫಿಡವಿಟ್ ಸಲ್ಲಿಕೆಯಾಗಿದೆ. ಪ್ರಕರಣ ಶಾಸಕಾಂಗ ವ್ಯಾಪ್ತಿಯಲ್ಲಿರುವ ಕಾರಣ ರಾಜ್ಯ ಸರ್ಕಾರಗಳ ಅಭಿಪ್ರಾಯ ಮುಖ್ಯ. ಈ ವಿಚಾರದಲ್ಲಿ ಕಾನೂನು ಮಾಡುವಂತಹ ಹಕ್ಕುಗಳು ರಾಜ್ಯಗಳು ಹೊಂದಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಭಾಗಿಯನ್ನಾಗಿ ಮಾಡುವುದಕ್ಕೆ ಕೇಂದ್ರ ಮನವಿ ಮಾಡಿದೆ. ಈಗಿನಿಂದಲೇ ಸಲಿಂಗ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡುವುದಕ್ಕೆ ಮಕ್ಕಳ ರಕ್ಷಣಾ ಆಯೋಗ ಸೇರಿದಂತೆ ಹಲವು ರಾಜ್ಯಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿವೆ.